ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಅನ್ವರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ನ್ಯೂಸ್ ಈಗ ಸಿಗ್ತಾ ಇದೆ. ಬಲವಂತವಾಗಿ ಅಂಗಡಿಗಳನ್ನ ಬಿಜೆಪಿ ಕಾರ್ಯಕರ್ತರು ಮುಚ್ಚಿಸ್ತಾ ಇದ್ದಾರೆ. ಅನ್ವರ್ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನಾ ಮೆರವಣಿಗೆ ಕೂಡ ನಡೀತಾ ಇದೆ. ಮೆರವಣಿಗೆಗೆ ಸಹಕರಿಸಿ ಅಂಗಡಿ ಬಂದ್ ಮಾಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ನಾಲ್ಕು ತಂಡಗಳಾಗಿ ಬಿಜೆಪಿ ಕಾರ್ಯಕರ್ತರು ತೆರಳಿದ್ದಾರೆ. ಮೃತ ಅನ್ವರ್ ಅಂತಿಮ ದರ್ಶನವನ್ನ ಬಿಜೆಪಿ ಕಾರ್ಯಕರ್ತರು ಪಡೆದ ನಂತರ ಇಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೀತಾ ಇದೆ. ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನ ಕಾರ್ಯಕರ್ತರು ಪಡೆದಿದ್ದಾರೆ. ಶಾಸಕ ಸಿಟಿ ರವಿ, MLC ಪ್ರಾಣೇಶ್ ಸೇರಿದಂತೆ ಹಲವರು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೆರವಣಿಗೆಗೆ ಸಹಕರಿಸಿ ಅಂಗಡಿ ಬಂದ್ ಮಾಡುವಂತೆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಬಿಜೆಪಿ ಮುಖಂಡ ಅನ್ವರ್ ಕೊಲೆ ಪ್ರಕರಣ. ಬಲವಂತವಾಗಿ ಅಂಗಡಿಗಳನ್ನು ಈಗ ಬಿಜೆಪಿ ಕಾರ್ಯಕರ್ತರು ಮುಚ್ಚಿಸ್ತಾ ಇದ್ದಾರೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ದೃಶ್ಯದ ಬಲಭಾಗದಲ್ಲಿ ಮೃತ ಅನ್ವರ್ನನ್ನು ಕಾಣ್ಬೋದು, ದೃಶ್ಯದ ಎಡಭಾಗದಲ್ಲಿ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಿಕ್ಕೆ ಏನು ಮಾತನಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಸಹಕಾರ ಕೊಡಿ ಅನ್ನೋದನ್ನು ಹೇಳ್ತಾ ಇರೋ ಒಂದು ಘಟನಾವಳಿಗಳ ಬಗ್ಗೆ ಆ ಒಂದು ದೃಶ್ಯವನ್ನು ತಾವು ನೋಡ್ತಾ ಇದ್ರಿ. ಒಟ್ಟಿನಲ್ಲಿ ಅನ್ವರ್ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೆರವಣಿಗೆಗೆ ಸಹಕರಿಸಿ ಅಂಗಡಿ ಬಂದ್ ಮಾಡುವಂತೆ ಒತ್ತಾಯ ಮಾಡಲಾಗಿದೆ. ನಾಲ್ಕು ತಂಡಗಳಾಗಿ ಬಿಜೆಪಿ ಕಾರ್ಯಕರ್ತರು ತೆರಳ್ತಾ ಇದ್ದಾರೆ, ಆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೃತ ಅನ್ವರ್ ಅಂತಿಮ ದರ್ಶನವನ್ನು ಬಿಜೆಪಿ ಕಾರ್ಯಕರ್ತರು ಪಡೆದಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾದಂಥ ಒಂದು ಘಟನೆ ನಡೀತಾ ಇದೆ. ರಾಜಕೀಯವಾಗಿ ಈ ಎಲ್ಲ ಘಟನೆಗಳು ನಡೀತಾ ಇದೆಯಾ ಅಥವಾ ಇದರ ಹಿಂದಿರುವಂಥ ಅಸಲಿ ಕಹಾನಿ ಏನು? ಹೀಗೆ ಹತ್ತು ಹಲವಾರು ಪ್ರಶ್ನೆಗಳೇನು ಪ್ರಶ್ನೆಗಳಾಗಿ ಉಳಿದಿದ್ದಾವೆ ವೀಕ್ಷಕರೇ.